ಸಂಗೀತಾ ಫೇರ್ ಆಗಿ ಆಡ್ತಾಳೆ ಮತ್ತೆ ಏನೇ ಇದು ಮಕ್ಕು ಕೊಡದಂಗ ಹೇಳ್ತಾಳೆ ಅದು ಚೆನ್ನಾಗಿದೆ ಟು ವಿನಯ್ ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಳ್ತೀನಿ ನಾನು ಚಮಚಾಗಿರಿ ಅಂತ ಕೊಟ್ಟಿದ್ದಾರೆ ಅಲ್ವಾ ನನಗೆ ಆಕ್ಚುಲಿ ಅದು ನಿಜ ಅನ್ಸುತ್ತೆ ಅವರು ಇನ್ನ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಸುದೀಪ್ ಅವರು ಹೇಳಿದ್ರೇನೋ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು ಯಾವಾಗೂ ವಿನಯ್ ಇಂದನೇ ಇರ್ತಾರೆ ಹಾಗಂದ್ರೆ ನಾನು ಇಲ್ಲ ನಾನು ಸಿಂಗಲ್ ಆಗಿ ಆಡ್ತಿದ್ದೀನಿ ಅಂತಾರೆ ಆದ್ರೆ ಬಿಗ್ ಬಾಸ್ ನೋಡಿದವರಿಗೆ ಗೊತ್ತಾಗ್ತಿರುತ್ತೆ ಅವರು ಅವರನ್ನೇ ಫಾಲೋ ಮಾಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಆಗ್ತಿರೋದೇ ಡ್ರೋನ್ ಪ್ರತಾಪ್ ಅವರು ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅವರು ಎಲ್ಲರನ್ನೂ ಟ್ರೂ ಆಗಿ ನೋಡ್ತಾರೆ ಮತ್ತೆ ಹುಡುಗಿರನ್ನ ರೆಸ್ಪೆಕ್ಟ್ ಮಾಡ್ತಾರೆ ಇವರು ಮೂರು ಜನ ಇರಬೇಕು ಮಿಕ್ಕಿದ ಯಾರಾದರೂ ಇರಲಿ ಆದ್ರೆ ವಿನಯ್ ಮಾತ್ರ ಇರಬಾರದು ಆಕ್ಚುಲಿ ನಾವು ಅನ್ಕೊಂಡಿರಲಿಲ್ಲ ಚಾನ್ಸ್ ಕೊಡುತ್ತಲ್ವಾ ಇನ್ನೊಂದು ಚಾನ್ಸ್ ಕೊಡುತ್ತೆ ಲೈಫ್ ಸೋ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪ್ರತಾಪ್ ಪ್ರತಾಪ್ ಅರುಣ್ ಪ್ರತಾಪ್ ಅಂತ ಹೇಳ್ಬೋದು ಚಾನ್ಸ್ ಸಿಕ್ಕಿದಾಗ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋಕೆ ಬೆಸ್ಟ್ ಎಕ್ಸಾಂಪಲ್ ಏ ಪ್ರತಾಪ್ ನೀವು ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಇವಾಗ 10 ಸೀಸನ್ 10 ನಡೀತಾ ಇದೆ ಸೋ ನಿಮಗೆ ಯಾರು ತುಂಬಾ ಇಷ್ಟ ಅಂದ್ರೆ ಇವರು ಟ್ರೂ ಆಗಿ ಒರಿಜಿನಲ್ ಗೇಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸಂಗೀತಾ ಸಂಗೀತಾ ಏನ್ ರೀಸನ್ ಇಂದ ಸಂಗೀತಾ ಫೇರ್ ಆಗಿ ಆಡ್ತಾಳೆ ಮತ್ತೆ ಏನೇ ಇದು ಮಕ್ಕು ಕೊಡದಂಗ ಹೇಳ್ತಾಳೆ ಅದು ಚೆನ್ನಾಗಿದೆ ಇನ್ನು ಬಿಗ್ ಬಾಸ್ ನ ಅರ್ಥನೇ ಮಾಡ್ಕೊಂಡಿಲ್ಲ ಇವರು ಗೇಮ್ ಆಡ್ತಾ ಇಲ್ಲ ಅಂತ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಏನಿಲ್ಲ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅವರವರು ಹೇಗೆ ಹೇಗೆ ಬೇಕು ಹಂಗಂಗ ಆಡ್ತಾ ಇದ್ದಾರೆ ಓಕೆ ಈ ಪ್ರತಾಪ್ ಅವರ ಬಗ್ಗೆ ಈ ಪ್ರತಾಪ್ ಅವರ ಬಗ್ಗೆ ಏನು ಪ್ರತಾಪ್ ಕೂಸ್ಟ್ ಆಚೆ ಒಂತರ ಇದೆ ಹೌದು ಹೌದು ಅಂದ್ರೆ ಜನಗಳು ಬೇರೆ ತಿಳ್ಕೊಂಡಿದ್ರು ಅವರನ್ನ ಸೋ ಇವಾಗ ಒಳಗೆ ಹೋದ ಮೇಲೆ ಅವರದು ಕ್ಯಾರೆಕ್ಟರ್ ಬೇರೆ ತರ ಅನ್ಸಿದೆ ಅದರ ಬಗ್ಗೆ ಏನು ಹೇಳ್ತೀರಾ ನಿಮಗೆ ಏನು ಅನ್ಸುತ್ತೆ ಪ್ರತಾಪ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಇವಾಗ ಆಕ್ಚುಲಿ ಆಗಿ ಓಪನ್ ಅಪ್ ಆಗಿದ್ದಾರೆ ಎಲ್ಲರ ಜೊತೆ ಆದ್ರೆ ನಾನು ರೆಗ್ಯುಲರ್ ಆಗಿ ಬಿಗ್ ಬಾಸ್ ನ ಫಾಲೋ ಮಾಡ್ತೀನಿ ನನಗೆ ನೆನ್ನೆ ಅವರು ಫೇರ್ ಗೆ ಮಾಡಿದ್ರು ಅಂತ ಅನ್ಸಿಲ್ಲ ಯಾಕಂತ ಹೇಳಿದ್ರೆ ಅವರು ಎಲ್ಲರತ್ರ ಒಳ್ಳೆಯವರು ಆಗಬೇಕು ಅನ್ನೋ ತರ ಆಡಿದ್ರು ನೆನ್ನೆ ಯಾಕಂದ್ರೆ ಅವರು ಅವರನ್ನೇ ಕ್ಯಾಪ್ಟನ್ ಮಾಡಿದ್ರು ಟೀಮ್ ಅಲ್ಲಿ ಆವಾಗ ಅವರು ಸರಿಯಾಗಿ ಓಟ ಏನದು ಮಾರ್ಕ್ಸ್ ಹಾಕಿಲ್ಲ ಅಂತ ನನಗೆ ಅನ್ನಿಸ್ತು ಪರ್ಸನಲ್ ಆಗಿ ಪರ್ಸನಲ್ ಆಗಿ ಕರೆಕ್ಟ್ ಆಗಿ ಅವ್ರು ಮಾಡಿಲ್ಲ ಅಂತ ನನಗೆ ಅನ್ನಿಸ್ತು ಯಾಕಂದ್ರೆ ಎಲ್ಲರತ್ರ ಒಳ್ಳೆಯವರು ಆಗ್ಬೇಕಂತ ಹಂಗೆ ಮಾಡಿದ್ರೇನೋ ಅನ್ನಿಸ್ತು ಬಿಗ್ ಬಾಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇವರು ಸಕತ ಗೇಮ್ ಮಾಡ್ತಾ ಇದ್ದಾರೆ ಸಂಗೀತ ಅಂಡ್ ಡ್ರೋನ್ ಪ್ರತಾಪ್ ಅದೇ ಯಾರು ಇಲ್ಲ ಬಟ್ ವಿನಯ್ ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಳ್ತೀನಿ ನಾನು ಅರ್ಥ ಮಾಡ್ಕೊಬೇಕು ಅಂಡ್ ನಮ್ರತಾ ಗೌಡ ಅವರು ಅರ್ಥನೇ ಮಾಡ್ಕೊಂಡಿಲ್ಲ ಈ ಕಡೆಗೂ ಅಲ್ಲ ಆ ಕಡೆಗೂ ಅಲ್ಲ ಮಧ್ಯ ನಿಂತಿದ್ದಾರೆ ಅವರು ತುಂಬಾ ಟ್ರೂ ಆಗಿ ಆಡ್ತಿಲ್ಲ ಅಂತ ನನ್ನ ಒಪಿನಿಯನ್ ಇದೆ ನಾನು ನಮ್ರತಾ ಬಗ್ಗೆ ಒಂದು ಹೇಳಬೇಕು ಅವ್ರು ಆ್ಯಕ್ಚುಲಾಗಿ ಹೊರಗಡೆ ತುಂಬ ಅಂದರೆ ತುಂಬ ಎಲ್ಲರಿಗೂ ಇಷ್ಟ ಆಗ್ತಿದ್ರು ಹೊರಗಡೆ ಆದರೆ ಒಳಗಡೆ ಅವರು ಚಮಚಾಗಿರಿ ಅಂತ ಕೊಟ್ಟಿದ್ದಾರಲ್ವಾ ನನಗೆ ಆ್ಯಕ್ಚುಲಾಗಿ ಅದು ನಿಜ ಅನಿಸುತ್ತೆ ಅವ್ರು ಇನ್ನೂ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಸುದೀಪ್ ಅವ್ರು ಹೇಳಿದ್ರೇನೋ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರು ಯಾವಾಗೂ ವಿನಯ್ ಹಿಂದೆನೇ ಇರ್ತಾರೆ ಹಂಗಂದ್ರೆ ನಾನು ಇಲ್ಲ ನಾನು ಸಿಂಗಲ್ ಆಗಿ ಆಡ್ತಿದ್ದೀನಿ ಅಂತಾರೆ ಆದರೆ ಬಿಗ್ ಬಾಸ್ ನೋಡಿದವ್ರಿಗೆ ಗೊತ್ತಾಗ್ತಿರುತ್ತೆ ಅವ್ರು ಅವ್ರನ್ನೇ ಫಾಲೋ ಮಾಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಅವರು ಸಿಂಗಲ್ ಆಗಿ ಆಡ್ಬೇಕನ್ನೋ ನನ್ನ ಅಭಿಪ್ರಾಯ ಅವ್ರು ಚೆನ್ನಾಗಿ ಆಡ್ಬೇಕಿನ್ನ ಅವರು ಫೇರ್ ಆಗಿ ಆಡ್ತಿದ್ದಾರೆ ಬಟ್ ಚೆನ್ನಾಗಿ ಆಡ್ತಿದ್ದಾರೆ ಏನಂದ್ರೆ ಅವ್ರು ತುಂಬ ವೀಕ್ ಆಗ್ತಿದ್ದಾರೆ ಬೇರೆಯವ್ರು ಏನಾದರೂ ಮಾತಾಡಿದ ತಕ್ಷಣ ಅವರು ಒಪಿನಿಯನ್ನ ಹೇಳ್ತಿಲ್ಲ ಅವರು ಈಗ ಅವ್ರು ಏನಾದರೂ ನಮಗೆ ಬೈತಿದ್ದಾರೆ ಅಂದ್ರೆ ಅವ್ರು ಸೈಲೆಂಟ್ ಆಗಿ ಕೂತ್ಕೋತಾರೆ ಅವ್ರು ಆ ಥರ ಇರೋದು ನಮಗೆ ಇಷ್ಟ ಆಗ್ತಿಲ್ಲ ಅವ್ರು ಮಾತಾಡಬೇಕು ಅನ್ನೋದು ನಮ್ಮ ಒಪಿನಿಯನ್ ಇದೆ ಇಷ್ಟ ಆಗ್ತಿರೋದೇ ಡ್ರೋನ್ ಪ್ರತಾಪ್ ಅವರು ಯಾಕಂದ್ರೆ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವ್ರು ಎಲ್ಲರನ್ನೂ ಟ್ರೂ ಆಗಿ ನೋಡ್ತಾರೆ ಮತ್ತೆ ಹುಡುಗಿರನ್ನ ರೆಸ್ಪೆಕ್ಟ್ ಮಾಡ್ತಾರೆ ಆಮೇಲೆ ಅವ್ರು ಎಲ್ಲರನ್ನೂ ಸೇಫ್ ಮಾಡ್ತಾರೆ ಯಾರಿಂದೇನು ಮಾತಾಡಲ್ಲ ಅವರು ಆದರೆ ನಿನ್ನೆ ನನಗೆ ಬೇಜಾರಾಯಿತು ಅವ್ರು ಮಾಡಿದ್ದು ಅಂದರೆ ಅವ್ರು ಕರೆಕ್ಟಾಗಿ ಡಿಸಿಷನ್ ಮಾಡಬೇಕು ಅವರು ಸರಿಯಾಗಿ ಮಾರ್ಕ್ಸ್ ಹಾಕಬೇಕಿತ್ತು ಅನ್ನೋದು ಇದೆ ನಮ್ಮ ಅಭಿಪ್ರಾಯ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗಿ ಆಡಿ ಸಂಗೀತ ಅವ್ರು ನ್ಯಾಷನಲ್ ಕ್ರಶ್ ಅಂದರೆ ಬಿಗ್ ಬಾಸ್ ಕ್ರಶ್ ಆಗಿದ್ದಾರಲ್ಲ ಅದು ಸೂಪರ್ ಆಗಿದೆ ಹೇಳಬೇಕು ಸ್ನೇಹಿತ್ ಬಗ್ಗೆ ಅವರು ತುಂಬ ಓವರಾಗೆ ಮಾತಾಡ್ತಿದ್ದಾರೆ ಹೇಳ್ಬೇಕಂದ್ರೆ ಬಿಗ್ ಬಾಸಲ್ಲಿ ಸಂಗೀತ ಹಾಗೆ ಮಾತಾಡ್ಬೇಕಾದ್ರೆ ಕ್ರಶ್ ಹಂಗೆ ಹಿಂಗೆ ಅವ್ರನ್ನಿಂದ ಇದ್ದೀರಾ ಹಂಗೆ ಹಿಂಗೆ ಅಂತ ಮಾತಾಡೋದು ಪರ್ಸ್ನಲಾಗಿ ಮಾತಾಡಬಾರ್ದಾಗಿತ್ತು ಸ್ನೇಹಿತ ಅವರು ಸಂಗೀತ ಕಾರ್ತಿಕ್ ಪ್ರಥಮ್ ಫಸ್ಟ್ ಪ್ರಥಮ್ ಇರಬೇಕು ಆಮೇಲೆ ಸಾರಿ ಪ್ರತಾಪ್ ಇರಬೇಕು ಸಾರಿ ಸಾರಿ ಪ್ರತಾಪ್ ಇರಬೇಕು ಆಮೇಲೆ ನಮಗೆ ಇವ್ರು ಕಾರ್ತಿಕ್ ಆಲ್ಸೋ ಇವ್ರು ಮೂರು ಜನ ಇರಬೇಕು ಮಿಕ್ಕಿದ ಯಾರಾದರೂ ಇರಲಿ ಆದರೆ ವಿನಯ್ ಮಾತ್ರ ಇರಬಾರ್ದು ಅವ್ನು ಈ ವೀಕೆ ಹೋಗ್ಬಿಡ್ಬೇಕು ಅಲ್ಲದಾ ನನ್ನ ಪ್ರಕಾರ ಹುಡುಗಿರು ಗೆಲ್ಲಬೇಕು ನನಗೆ ಸಂಗೀತ ಗೆಲ್ಲಬೇಕು ಸಂಗೀತ ಆ್ಯಂಡ್ ಡ್ರೋನ್ ಪ್ರತಾಪ್ ಬಂದರೂ ಓಕೆ ಪ್ರತಾಪ್ ತುಂಬ ಕಾಮ್ ಆ್ಯಂಡ್ ಕೂಲ್ ಆಗಿ ಆಡ್ತಾರೆ ಅದಕ್ಕೆ ಎಲ್ಲ ಅಂದರೆ ರೆಸ್ಪೆಕ್ಟ್ ಮಾಡ್ತಾರೆ ರೆಸ್ಪೆಕ್ಟ್ ಮಾಡ್ತಾರೆ ಎಲ್ಲರಿಗೂ ಅಷ್ಟೇ ಈಗ ಬಿಗ್ ಬಾಸ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಅವರೇ ಗೇಮರ್ ಅವರೇ ಸಕತ ಗೇಮ್ ಮಾಡ್ತಿರೋದು ಅಂದ್ರೆ ಯಾರು ನಿಮ್ಮ ಗೇಮ್ ಮಾಡ್ತಾರದು ಅಂದ್ರೆ ವಿನಯ್ ವಿನಯ್ ಓಕೆ ಚೆನ್ನಾಗಿ ಬಿಗ್ ಬಾಸ್ ಅರ್ಥನೇ ಆಗಿಲ್ಲ ಯಾರೋ ಏನೋ ಹೇಳ್ತಾರೆ ಅದನ್ನ ಕೇಳ್ಕೊಂಡು ನಾನು ಮನೆಯಲ್ಲಿ ಇದ್ದೀನಿ ನನ್ನ ಹತ್ರ ಯಾರಿದ್ದ ನಮ್ರತಾ ಆ್ಯಂಡ್ ಸಂತೋಷ್ ತುಕಾಲಿ ಸಂತೋಷ್ ಸ್ನೇಹಿತ ಆಲ್ಸೋ ಸ್ನೇಹಿತ ಸ್ವಲ್ಪ ಸ್ವಲ್ಪ ಅಂದ್ರೆ ಇರ್ಲೇಬೇಕು ಅಂತ ರಪ್ಪಗಲ್ಲ ಓಕೆ ನಮ್ರತಾ ಬೇರೆಯವ್ರು ಬೇರೆಯವ್ರು ಹೇಳೋದನ್ನ ಕೇಳ್ಕೊಂಡಿದ್ದಾರೆ ಅಂದ್ರೆ ನಮ್ರತಾ ಅದು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಜನರಿಗೆ ಹಿಂದೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ನಾ ಮುಂಚೆ ಒಂದು ಒಪಿನಿಯನ್ ಇತ್ತು ಇವಾಗ ಮನೆಗೆ ಹೋದ್ಮೇಲೆ ಅವ್ರದ್ದು ಕ್ಯಾರೆಕ್ಟರ್ ಏನಂತ ಗೊತ್ತಾಗಿದೆ ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನೀವೇನೇನು ಹೇಳ್ತೀರಾ
ಆಕ್ಚುಲಿ ನಾವು ಅನ್ಕೊಂಡಿರ್ಲಿಲ್ಲ ಚಾನ್ಸ್ ಕೊಡುತ್ತಲ್ವಾ, ಇನ್ನೊಂದು ಚಾನ್ಸ್ ಕೊಡುತ್ತೆ ಲೈಫ್. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪ್ರತಾಪ್ ಡ್ರೋನ್ ಪ್ರತಾಪ್ ಅಂತ ಹೇಳ್ಬೋದು. ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರತಾಪ್. ಸೇಮ್ ನಥಿಂಗ್ ನಥಿಂಗ್. ಅದೇ ಸ್ವಲ್ಪ ನಮ್ರತಾ ಗೌಡ ಅವರು ಲೈಕ್ ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಸ್ವಲ್ಪ ಮೆಲ್ಲ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ತುಂಬಾ ಇನ್ಫ್ಲುಯೆನ್ಸ್ ಆಗಿದೆ, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಬರ್ತಾರೆ ನಂಗೆ ಇವ್ರು ಬರಬೇಕು ಅಂತ ಯಾರು ಅನ್ಸುತ್ತೆ? ಸಂಗೀತಾ, ಕಾರ್ತಿಕ್, ಪ್ರತಾಪ್, ತನಿಷಾ, ವರ್ತೂರ್, ಸಂತೋಷ್, ಇವ್ರೊಬ್ರು ಗೆಲ್ಬೇಕು. ಪ್ರತಾಪ್ 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 ನಿಮಗೆ ಕಾರ್ತಿಕ್ ನಿಮಗೆ ಪ್ರತಾಪ್ ಸಂಗೀತಾ ತನಿಷಾ ಸಂಗೀತಾ ತನಿಷಾ ತನಗೆ ಅರ್ಥ ಮಾಡ್ಕೊಂಡು ಹಾನೆಸ್ಟಿ ಇದೆ ಅವರಿಬ್ಬರಲ್ಲಿ, ಯಾರು ಅರ್ಥನೇ ಮಾಡ್ಕೊಂಡಿಲ್ಲ ಸ್ನೇಹಿತ್ ನಮ್ರತ ಅರ್ಥನೇ ಮಾಡ್ಕೊಂಡಿಲ್ಲ. ಡ್ರೋನ್ ಪ್ರತಾಪ್ ಅಲ್ಲಿರೋ ಜೆಂಟ್ಸ್ ಅಲ್ಲಿ ಡ್ರೋನ್ ಪ್ರತಾಪ್ ಮತ್ತೆ ವರ್ತೂರ್ ಪ್ರಕಾಶ್ ಮತ್ತು ಸಂತೋಷ್ ಸಾರಿ ಸರ್ ಅವ್ರು ಬೆಟರ್. ಓಕೆ ಟಾಪ್ ಫೈವ್ ಇಂಥವ್ರು ಬರಬೇಕು ನನಗೆ ಫೇವರೇಟ್ ಕಂಟೆಸ್ಟೆಂಟ್ ಟಾಪ್ ಫೈವ್ ಬರಬೇಕು ಅನ್ನೋದು ಯಾರು? ತನಿಷಾ, ಸಂಗೀತಾ, ಪ್ರತಾಪ್, ಕಾರ್ತಿಕ್, ವರ್ತೂರ್, ಸಂತೋಷ್. ಯಾರು ಒಬ್ರು ಗೆಲ್ಲ? ಸಂಗೀತಾ. ಯಾಕಂದರೆ ವಿನಯ್ ಫಸ್ಟು ಸ್ಟಾರ್ಟಿಂಗಿಂದ ಬಿಗ್ ಬಾಸ್ ಸ್ಟಾರ್ಟಿಂಗಿಂದ ಚೆನ್ನಾಗೇ ಆಡ್ಕೊಂಬಂದಿದ್ದಾರೆ, ಅವರು ಎಲ್ಲ ಗೇಮ್ನೂ ಅರ್ಥ ಮಾಡ್ಕೊಂಡು ಚೆನ್ನಾಗೇ ಆಡ್ಕೊಂಬಂದಿದ್ದಾರೆ. ಇನ್ನು ಸಂಗೀತಾ ಅವ್ರದ್ದೆಲ್ಲ ಒಂಥರ ನಂಗೆ ಇಷ್ಟ ಆಗ್ತಿಲ್ಲ ಅವ್ರ ಗೇಮು. ಮತ್ತು ಲಾಸ್ಟ್ ಟೈಮು ಆಗಿರೋ ವಿಷಯನೇ ಈ ಇದರಲ್ಲಿ ಗೇಮಲ್ಲಿ ಮತ್ತೆ ತೆಗ್ದಿದ್ದಾರೆ, ಆಗಿರೋ ವಿಷಯನೇ ಇನ್ನೊಂದ್ಸತಿ ತೆಗ್ದಿದ್ದಾರೆ. ಹೌದು, ಅದೇ ಮಾಡಿದ್ದಾರೆ ಅವರು. ಸೊ ವಿನಯ್ ಪರ್ಫೆಕ್ಟಾಗಿ ಆಡ್ತಾ ಇದ್ದಾರೆ. ಇವ್ರ ಗೇಮ್ನೇ ಅರ್ಥ ಮಾಡ್ಕೊಂಡಿಲ್ಲ, ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಮನೇಲಿದ್ದಾರೆ ಅಂತಾರೆ. ಇಶಾನಿ ಹೌದು ಆಡ್ತಾನೆ ಮಾಡ್ಕೊಳ್ಳಲ್ಲ, ಸುಮ್ಮನೆ ಆಡ್ತಾ ಇರ್ತಾರೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ. ಸೊ ಅವ್ರದ್ದೊಂದು ಅದೊಂದು ಇಷ್ಟ ಆಗಲಿಲ್ಲ. ವಿನಯ್, ಪ್ರತಾಪ್ ಮತ್ತು ಸಂತೋಷ್, ಕಾರ್ತಿಕ್, ತನಿಷಾ ಒಬ್ರು ಗೆಲ್ಬೇಕು. ವಿನಯ್ ಡ್ರೋನ್ ಪ್ರತಾಪ್ ಸೊ ಹೌದು ಅವರು ಗೆಲ್ಲಬೇಕಂತ ಆಸೆ ಇದೆ, ಬಟ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ವಿನಯ್ ಪರವಾಗಿಲ್ಲ ಅನಿಸ್ತಾ ಇದೆ. ಹೌದು ನಮಗೂ ಇಷ್ಟನೇ ಡ್ರೋನ್ ಪ್ರತಾಪ್ ಅವ್ರು ನಮಗೂ ಇಷ್ಟನೇ, ಬಟ್ ವಿನಯ್ ಆಲ್ಮೋಸ್ಟ್ ಲೀಡಲ್ಲಿ ಇದ್ದಾರೆ ಅನಿಸುತ್ತೆ, ಅವ್ರು ಗೆಲ್ಬೋದು ಅನಿಸುತ್ತೆ. ಅಂದರೆ ಹೊರಗಡೆ ಇರೋ ಅಂದರೆ ಜನ ಅರ್ಥ ಮಾಡ್ಕೊಂಡಿದ್ದ ಪ್ರತಾಪ್ ಒಳಗಡೆ ಹೋಗಿ ಜನ ಅರ್ಥ ಮಾಡ್ಕೊಂಡಿರ್ತಾರೆ ಅದ್ರ ಬಗ್ಗೆ? ಹೌದು ತುಂಬ ಡಿಫ್ರೆಂಟ್ ಆಗಿದೆ. ಅವರು ಆ್ಯಕ್ಚುಲಿ ಆಚೆ ಇದ್ದಾಗ ತುಂಬ ಟ್ರೋಲ್ ಮಾಡ್ತಿದ್ರು, ಬಟ್ ಬಿಗ್ ಬಾಸ್ ಹೋದ್ಮೇಲೆ ಇವಾಗೆಲ್ಲ ಅವ್ರನ್ನೇ ಇಟ್ಕೊಂಡಿದ್ದಾರೆ, ಅವ್ರನ್ನೇ ಇಷ್ಟಪಡ್ತಾ ಇದ್ದಾರೆ. ಮತ್ತು ಅವರೇ ಜನಗಳೇ ಅವ್ರನ್ನ ಇಷ್ಟಪಡೋದು, ಅವರೇ ಟ್ರೋಲ್ ಮಾಡೋದು, ಅವರೇ ಜನಗಳೇ ಆಲ್ಮೋಸ್ಟ್ ಜನಗಳ ಮೇಲೆ ಬೀಳುತ್ತೆ. ಸೊ ವಿನಯ್ ವಿನಯ್ ಗೆಲ್ಲಬೇಕಂತ ಆಸೆ. ನಂದೇನು ಅವ್ರ ಮೇಲೆ ಒಪಿನಿಯನ್ ಇಲ್ಲ, ಚೆನ್ನಾಗಿ ಆಡ್ತಿದ್ದಾರೆ ಅವ್ರು, ಇನ್ನೂ ವಾಯ್ಸ್ ರೈಸ್ ಮಾಡಿಕೊಂಡು ಚೆನ್ನಾಗಿ ಆಡಿದರೆ ಇನ್ನೂ ಇಷ್ಟ ಆಗ್ತಾರೆ ಜನಕ್ಕೆ ಅನಿಸುತ್ತೆ. ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ಯಾರು ಗೆಲ್ತಾರೆ? ಸಂಗೀತಾ, ಕಾರ್ತಿಕ್ ಒಬ್ಬರು ಗೆಲ್ಲೋದಲ್ವಾ? ಕಾರ್ತಿಕ್. ಕಾರ್ತಿಕ್ ಟಾಪ್ ಫೈವ್ ಅಲ್ಲಿ ಅಂದರೆ ಪ್ರತಾಪ್, ಸಂಗೀತಾ, ಕಾರ್ತಿಕ್, ತನಿಷಾ, ವಿನಯ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದರೆ ಆಚೆ ನೋಡಿದ್ದು ಪ್ರತಾಪ್, ನಾವು ತಿಳ್ಕೊಂಡಿದ್ದು ಪ್ರತಾಪ್, ಇವು ಒಳಗಡೆ ಹೋದ್ಮೇಲೆ ನಿಮ್ಮ ಒಪಿನಿಯನ್ ಏನು ಚೇಂಜ್ ಆಗಿದೆ? ಅವರು ಹೊರಗಡೆ ನೋಡೋಕ್ಕೆ ಒಂಥರ ಅನಿಸಿದ್ರು, ಒಳಗಡೆ ತುಂಬ ಅವ್ರ ಕ್ಯಾರೆಕ್ಟರ್ ಸಖತ್ ಇಷ್ಟ ಆಯಿತು. ಅವ್ರು ಗೆಲ್ಬೇಕಂತ ಅನಿಸುತ್ತೆ, ಅವ್ರಿಗಿನ್ನ ನನಗೆ ಕಾರ್ತಿಕ್ ಗೆಲ್ಬೇಕಂತ ಅನಿಸುತ್ತೆ. ಥ್ಯಾಂಕ್ ಯು.